ಹೇಳಿ ನನಗೂ ಸಾಕಾಗಿ ಹೋತ್ರವ. ಮೊದಲ ಹೊಟ್ಟೆಯೊಳಗೆ ಸೌಟ್ ಆಡಿಸ್ಲಿಕ್ಕತ್ತದ. ಒಂದು ತಾಸು ಬರೀ ಹೊಟ್ಟೆ ಇದ್ದು ಗೊತ್ತಿಲ್ಲ ನನಗೆ. ಇವರೆಲ್ಲ ಹಿಂಗಾರ ಕೂತಿದ್ದಾರ ಅಂತ. ಕೋಳಿಲ್ಲ ನೀರಿಲ್ಲ. ಅಲ್ಲ, ಒಬ್ಬರಾದ್ರೂ ಉಣ್ಣನ್ನು ಬರ್ರವ ಅನ್ನಬಾರ್ದ? ಹೊಟ್ಟೆಯೊಳಗೆ ಕಲ್ಲಿದ್ದವೋ ಏನೋ ಇವರಿಗೆ. ಕೋಳಿಲ್ಲದ ಇವರು ಸಾಯ್ತಾರ, ನನ್ನನ್ನು ಸಾಯಿಸ್ತಾರ? ಏನಾರ ಬುದ್ಧಿ ಕಿದ್ದಿಯಾದ ಇಲ್ಲೂ ಇವರಿಗೆ. ಹೋಗ ನಮ್ಮವ. ಕಾರಂತ್ರ ರೀ, ಕಾರಂತ್ರ ಬಂದೇನ್ರಿ. ಎಲ್ಲಿದ್ದೀರಿ? ಲಗುನ ಬರ್ರಿ. ಹಾ, ಸಾಯ್ತಿರ್ತಾರೇನು? ಏನ್ರಿ? ರೀ ಕಾರಂತ್ರ, ಮೊದಲ ಎಲ್ಲರೂ ಬಾಯಿ ಒಣಗಿಸ್ಕೊಂಡು ಹೊಟ್ಟೆ ಹಸ್ಕೊಂಡು ಕೂತಾರೆ. ಅವರಿಗಂತೂ ತಿಳಿಯೋದಿಲ್ಲ ಖರೆ. ನಿಂತನಿಗೆ ನಿಂತರೆ ದಾಡಿ. ಮೊದಲ ಎಲ್ಲರೂ ವಯಸ್ಸಾದವರಿದ್ದಾರ. ನಾಳೆ ಏನಾರಾಗಿ ಸತ್ರ ನೀವು ಕೂಳು ಹಾಕದ ಕೊಂದ್ರಿ ಅಂತ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಹುಷಾರು. ತಗೋರಿ. ವೈನಿ, ನಿಮ್ಮ ಸ್ಥಿತಿ ನನ್ನ ಕಣ್ಣಿಂದ ನೋಡಕ್ಕಾಗವಲ್ದ್ರಿವ. ಅಲ್ರಿ ವೈನಿ, ಹೊಟ್ಟೆಯೊಳಗಿನ ಕರಳು ನಾ ಹಿಂಗ್ ಮರಗಿಸ್ಬಾರ್ದು. ನಾಳೆ ಏನಾರ ನಿಮ್ಗೆ ಹೆಚ್ಚು ಕಡಿಮೆ ಆತಂದ್ರ ಏನ್ ಗತಿ ಅಂತೀನಿ? ನೀವು ಈ ಮನೆ ಇಂಜಿನ್ ಇದ್ದಂಗ, ನಾವೆಲ್ಲರೂ ಡಬ್ಬೆಗಳಿದ್ದಂಗ. ಹೆಂಗ್ರಿ ಡಬ್ಬೆಗಳು ಮುಂದೆ ಹೋಗ್ತಾವ? ಅದು ಅಲ್ದ ಸಾಗರ್ನ ಯಾರು ನೋಡ್ಕೊಳ್ಳೋರು ಅಂತೀನಿ? ವೈನಿ, ನಂಗೂ ಅರ್ಥ ಆಗ್ತದ್ರಿ. ಆದ್ರೆ ಏನ್ ಮಾಡುದದ? ನಿಮ್ಮನ್ ನೀವ ಒಂದ್ ಸ್ವಲ್ಪ ಸಂಭಾಳಿಸ್ಕೊಳ್ರಿ. ನನ್ನ ಮಾತು ಕೇಳ್ರಿ ವೈನಿ, ಪ್ಲೀಸ್. ಹೊಟ್ಟೆಗೆ ಏನಾರ ತಿನ್ರಿ. ಇಲ್ಲ ಸಾಕು, ನಂಗೆ ಉಣ್ಲಿಕ್ಕೆ ಮನ್ಸಿಲ್ಲ. ಕಾಕು, ನೀವರ ಇಂಥ ಪರಿಸ್ಥಿತಿ ಒಳಗೆ ಯಾರ ಬಾಯಿ ಒಳಗೆ ಅನ್ನದಗಳು ಇಳಿತದವ? ಇವತ್ತ ಹುಡುಗಿರ್ದ ಕಡಿ ದಿವಸ ಐತಿ. ಇನ್ನೆರಡು ತಾಸನಾಗ ಕೋಳಿ ಗಾಡಿ ಬರ್ತೈತಿ. ಇನ್ ಮ್ಯಾಗ ಇವತ್ತಿಂದ ಈ ಹುಡುಗಿಯಾರ ಈ ಮನೆಯಿಂದ ದೂರ ಹಾಕಾರ. ಸಾಯು ತನಕ ಅವ್ರನ್ನ ಹುಡ್ಕಾಕ ಯಾರ ಕಡೆನೂ ಆಗಂಗಿಲ್ಲ. ಇಲ್ಲ ಅಲ್ಯಾ, ನಾವು ಹುಡುಗಿಯಾರನ್ನ ಈ ಡಬ್ಬಿನಾಗೆ ಕಳ್ಸಾಕತ್ತೀವ ಅಂತೇಳಿ ಯಾರು ಗೊತ್ತಿಲ್ಲ ಹೋದಲ್ಲ. ನಮ್ಮಿಬ್ರಿಗ ಬಿಟ್ರ ಅದ್ಯಾರಿಗೂ ಗೊತ್ತಾಗಂಗಿಲ್ಲ. ಶಬ್ಬಾಶ್ಲೇ ರಾಜ್ಕುಮಾರ, ಶಬ್ಬಾಶ್. ಇವತ್ತು ನಿನಗೆ ಸ್ಪೆಷಲ್ ಪಾರ್ಟಿ ಕೊಡಿಸ್ತೀನಿ. ಸ್ಪೆಷಲ್ ಪಾರ್ಟಿ ಕೊಟ್ಟಾಗ ಕೊಡ್ತೀರಿ ಅಕ್ಕರ? ನಾ ಹ್ಯಾಂಗ್ ಬಿಡ್ಲಿ ಅದನ್ನ? ಆದ್ರೆ ಏನೋ ಒಂಚೂರು ಪ್ರಾಬ್ಲಮ್ ಅನ್ಕುಂತೈತಿ ನೋಡ್ರಿ. ಪ್ರಾಬ್ಲಮ್? ಯಾವ ಸುಡಗಾಡಿಂದ ಬಂತದ? ಇನ್ಮೇಲಿಂತ ಕೆಲಸನ ಹಗಲೊತ್ತಲ್ಲಿ ಮಾಡೋಕ್ಕಾಗೋಂಗಿಲ್ಲ. ಯಾರಿಗಾದ್ರ ಸುದ್ದಿ ಗೊತ್ತಾದ್ರ ಹಸಿ ಮೆಣಸಿನ್ಕಾಯಿ ಹರಿದಂಗೆ ಹರಿತಾರ. ನನ್ನೊಬ್ಬನ್ನಷ್ಟೇ ಅಲ್ಲ, ನಿಮ್ಮನ್ನು. ಯಾಕಲ್ಲ ಅಲ್ಯ, ಇದ್ದಕ್ಕಿದ್ದಂಗ ಹಿಂಗ್ ಮಾತಾಡಕ್ ಶುರು ಮಾಡ್ಕೊಂಡಿ? ಏನಾರ ಪ್ರಾಬ್ಲಮ್ ಆಗೈತೆನ? ಓ, ಇವತ್ತು ಯಾರೋ ಒಬ್ಬವ ಗಂಗನ್ ಹುಡ್ಕೊಂಬಂದಿದ್ದ. ಹೆಂಗಾರ ಮಾಡಿ ಗಂಗನ ಕರ್ಕೊಂಡು ಹೋಗೇ ಹೋಗ್ತೀನಿ ಅಂತ ಹಠ ಮಾಡ್ತಿದ್ದ ಅಂತ ಹೇಳಿದ್ಯಲ್ಲ, ಆ ವಿಚಾರನ ಮಾತಾಡಕತ್ತೇನ? ಹೌದ್ರಿ ಅಕ್ಕರ.
ಹೇಳೋದು ಕರೆ ಐತಿ ಲಾಲ್ಯ. ಆದ್ರೆ ಒಂದ್ ಜೊತೆ ಇರ್ಲಿ, ಇವತ್ ಹೊಂಟಿರೋ ಹುಡುಗಿಯರಿಗೆ ಯಾರಿಗೂ ಗೊತ್ತಾಗ್ಬಾರ್ದು ಅವ್ರ ಎಲ್ಲಿ ಹೊಂಟಾರಂತೇಳಿ. ಅವ್ರ ಕಣ್ಣಿಗೆ ಬಾಯಿಗೆ ಅರಿವಿ ಕಟ್ಟೆ, ಏನು ನೋಡಬಾರ್ದು, ಎಲ್ಲೂ ಚೀರಾಡಬಾರ್ದು. ಇನ್ನೊಂದು ಹೇಳ್ಬೇಕು ನಿನಗೆ, ನೋಡ ಎಲ್ಲಿ ತನಕ ಹುಡುಗಿಯರು ಇಲ್ಲಿರ್ತಾರೆ ಅಲ್ಲಿ ತನಕ ಸ್ವಲ್ಪ ಪ್ರೀತಿಯಿಂದ ಮಾತಾಡ, ಹಚ ಹುಚ ಅಂತೇಳಿ ಹೇಳಕ್ ಹೋಗ್ಬೇಡ. ಅಲ್ಲ ಸ್ವಲ್ಪ ಹೋಗ್ಲಾಕ ನಿಂದೇನು ಗಂಟು ಹೋಗ್ತೈತಿ ಅಂತ ಖುಷಿ ಪಡ್ಸೋರ್ನ ಒಂದೀಟ್ ಹವಾನಾಗಿಟ್ರೆ ಇವ್ರನ್ನ ಕಳ್ಸೋದಕ್ಕೆ ಏನು ತ್ರಾಸಾಗಂಗಿಲ್ಲ. ಕಡಿ ತನಕ ದೂರ ಕಳ್ಸಾಕತ್ತೀವಿ ಇವ್ರನ್ನ. ಟಾಟ ಹೇಳೋಕು ಮುಂದೆ ಇಷ್ಟು ಮಾಡಿಲ್ಲ ಅಂದ್ರೆ ಹೆಂಗ? ಇವತ್ತು ನನ್ ಸ್ಕೂಲಿನ ಮೊದಲನೇ ದಿನ, ಮನೆಯಲ್ಲೆಲ್ಲರೂ ನಂದಾ ದಿನ ಕಾಯ್ತಿದ್ದ. ದೇವ್ರೆ ಎಂತ ಮಾಡ್ಲಿ, ನನ್ನ ಹೆಸರು ಸ್ಕೂಲಿಗೆ ಯಾವಾಗ ದಾಖಲಾಗ್ತು, ನಾ ಯಾವಾಗ ಸ್ಕೂಲಿಗೆ ಹೋಗ್ತಿ, ಅಣ್ಣದ್ದು ಅಕ್ಕದ್ದು ಸಾಗ್ರಂದು ನಿಮ್ಮೆಲ್ಲದೂ ನೆನಪಾಗ್ತಿತ್ತು ನಂಗೆ. ಅಜ್ಜಮ್ಮ, ನಾ ಪರೀಕ್ಷೆ ಬರೆಯಕ್ಕೆ ಹೋಗ್ತಿದ್ದೆ, ನನ್ಗೆ ಆಶೀರ್ವಾದ ಮಾಡಿ. ನಂಬಿಕೆ ಬರ್ತಿದ್ಯಾ? ಬದಸ್ಕೊಳ್ಳಿ, ನಾ ಬೇಕಾದ್ರೆ ಜಿದ್ದನ್ನು ಕಟ್ಟಿ. ಅಜ್ಜಮ್ಮ ನಿಮ್ಗೆ ಮರ್ತೋತ್ತಾ, ಇವತ್ತು ನಮ್ಮಿಬ್ಬರಿಗೂ ವ್ರತ ಇದ್ದು ನಿಜನ ವ್ರತ. ನೀವೇ ಹೇಳಿದ್ದಿ ಒಂದ್ ಹನಿ ನೀರು ಕುಡಿಲಾಗ ಅಂತ, ಈಗ ನಿಮ್ಗೆ ಮರ್ತೋತಾ? ಯೋ ಶ್ರೀಹರಿ, ನಾನ್ ನೋಡ್ದೆ ಇದ್ರೆ ನೀವ್ ನೀರ್ ಕುಡ್ದೇ ಬಿಡ್ತಿದ್ರಿ ಅಲ್ದಾ? ಮತ್ತೆ ಹೊಳ್ಳಿ ಹಿಂದಕ್ಕೆ ಹೋಗೋ ಮಾತ ಇಲ್ಲ. ನೀರೊಳಗ ನೀರ್ ಚೆಲ್ದಂಗ ಮತ್ತೆ ಕೇಳೋ ಮಾತ ಇಲ್ಲ.